ರಾಜ್ಯದ 3728 ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನು ಎಲ್ಲ ಮೂಲಭೂತ ಸೌಕರ್ಯದೊಂದಿಗೆ ಡಿಜಿಟಲ್ ಗ್ರಂಥಾಲಯವಾಗಿ ಪರಿವರ್ತಿಸಲಾಗಿದೆ. ನಮ್ಮ ರಾಜ್ಯದ ಅನುಷ್ಠಾನ ಈ ಯೋಜನೆಯು ಈ ವರ್ಷ ಕೇಂದ್ರ ಸರ್ಕಾರ ಆಯೋಜನೆಯಲ್ಲಿ ಘೋಷಿಸಿದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಗ್ರಂಥಾಲಯಗಳಲ್ಲಿದ್ದ 330 ಗ್ರಾಮ ಪಂಚಾಯತಿ ಪ್ರಸ್ತುತಲ್ಲಿ ಗ್ರಂಥಾಲಯ ಸ್ಥಾಪಿಸಲಾಗುವುದು. ವಿಶೇಷಚೇತನ ಮಕ್ಕಳಿಗೆ ರಾಜ್ಯದಲ್ಲಿ 1000 ಗ್ರಾಮೀಣ ಗ್ರಂಥಾಲಯ ಉನ್ನತೀಕರಿಸಲಾಗುವುದು. ಪಂಚಾಯತಿ ರಾಜ್ಯ ವ್ಯವಸ್ಥೆ ಇನ್ನಷ್ಟು ಬಲಪಡಿಸಲು ಜನರಿಗೆ ಅವಶ್ಯಕತೆ ತಕ್ಕಂತೆ ಯೋಜನೆ ರೂಪಿಸಲು ಉದ್ದೇಶಿತ ಜಿಲ್ಲಾ ಯೋಜನೆ ಸಮಿತಿಗೆ ಬಲಪಡಿಸುವುದು. ಪಂಚಾಯತಿ ರಾಜ್ಯಗಳ ಸಂಸ್ಥೆ ವಿವಿಧ ಹಂತದ ಕಾರ್ಯನಿರ್ವಹಣೆ ಕುರಿತಂತೆ ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್ ಮಾಡಲಾಗುವುದು. ಗ್ರಾಮ ಪಂಚಾಯತಿಯಲ್ಲಿ ತಂತ್ರಜ್ಞಾನ ಬಳಕೆ ಮಾಡುವಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿದ್ದು ತಂತ್ರಜ್ಞಾನ ಮುಖಾಂತರ ಆಡಳಿತ ವ್ಯವಸ್ಥೆ ಸುಧಾರಿಸಲು ಪಂಚತಂತ್ರ 2 ತಂತ್ರಾಂಶವನ್ನು ಅಳವಡಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳ ದಾಖಲಾತಿ, ಸರ್ಕಾರಿ ಶಾಲೆಗಳ ಊಟ ಮಾಡಲು ಹಾಗೂ ಇತರ ಕಾರ್ಯಕ್ಕೆ ಅನುಭವಂತೆ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ 18 ಲಕ್ಷ ರೂಗಳ ವೆಚ್ಚದಲ್ಲಿ ಆಹಾರ ಮಂದಿರಗಳನ್ನು ನಿರ್ಮಿಸಲಾಗುವುದು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ 2021-22 100 ಕೋಟಿ ಒದಗಿಸಿದ್ದು ಹಿಂದಿನ ಆಯೋಗದಲ್ಲಿ ನಮ್ಮ ಸರ್ಕಾರ 3000ಕ್ಕೆ ಹೆಚ್ಚಿಸಿದೆ. ಈ ಅನುದಾನ 3155 ಕಾಮಗಾರಿ ಅನುಮೋದನೆ ನೀಡಲಾಗಿದೆ. ಪ್ರಾದೇಶಿಕ ಅಸಮತೋಲನ ಸರಿಪಡಿಸುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿಯ ವತಿಯಿಂದ ಪ್ರಸ್ತುತ ಸಾಲಿನಲ್ಲಿ 5000 ಕೋಟಿ ಮೌಲ್ಯದ ಕಾಮಗಾರಿ ಅನುಷ್ಠಾನಗೊಳಿಸಲಾಗುವುದು. ಕರ್ನಾಟಕದ GDP $1 trillion ಎಕಾನಮಿ ಅನ್ನು ಪರಿವರ್ತಿಸುವ ಮಹತ್ವಾಕಾಂಕ್ಷೆ ನಮ್ಮ ಸರ್ಕಾರ ಹೊಂದಿದೆ. ಇದಕ್ಕಾಗಿ ಪೂರಕವಾದ ಯೋಜನೆಗಳನ್ನು ರೂಪಿಸಲು ರಚಿಸಲಾದ ಕೈಗಾರಿಕಾ ತಜ್ಞರ ಮತ್ತು ಸರ್ಕಾರದ ಪ್ರತಿ ಉನ್ನತ ಮಟ್ಟದ ಸಮಿತಿ ಶಿಫಾರಸುಗಳಂತೆ ಎಲ್ಲ ಅಗತ್ಯ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ನೀತಿ ಆಯೋಗದ ಮಾದರಿಯಂತೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನೆ ಆಯೋಗವನ್ನು ಕರ್ನಾಟಕ ರಾಜ್ಯ ಪರಿವರ್ತನಾ ಸಂಸ್ಥೆ SITK ಎಂಬ ಪುನರ್ ರಚಿಸಿದ್ದು ಈ ಸಂಸ್ಥೆ ಮುಖಾಂತರ ನವ ಭಾರತಕ್ಕಾಗಿ ನವ ಕರ್ನಾಟಕ ನಿರ್ಮಾಣ ವಿನೂತನ ಪರಿಹಾರ ರೂಪಿಸಲಾಗುವುದು. ಹೊಸ ಕಾರ್ಯಕ್ರಮಗಳು ರೂಪಿಸುವ ಸಂದರ್ಭದಲ್ಲಿ ದತ್ತಾಂಶ ವಿಶ್ಲೇಷಣೆ ಮತ್ತು ಮುನ್ಸೂಚನೆ ಪಡೆಯಲು ಬಿಗ್ ಡೇಟಾ ಲೇಕ್ ಯೋಜನೆಯಲ್ಲಿ IIIB ಮತ್ತು ಇ ಆಡಳಿತ ಕೇಂದ್ರ CEG ಸಂಯೋಜನೆಯೊಂದಿಗೆ ಪ್ರಾರಂಭಿಸಲಾಗುವುದು. ಮುಖ್ಯಮಂತ್ರಿಗಳ ಅಮೃತ ಗ್ರಾಮ ನಗರೋತ್ಥಾನ ಯೋಜನೆ ಹಂತ 4 ಅಡಿಯಲ್ಲಿ 302 ಸ್ಥಳೀಯ ಸಂಸ್ಥೆಗೆ ಒಟ್ಟು 3885 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಕೇಂದ್ರ ಪರೀಕ್ಷಿತ ಅಮೃತ 2 ಯೋಜನೆ ಅಡಿಯಲ್ಲಿ ರಾಜ್ಯದ 287 ನಗರದಲ್ಲಿ ಒಟ್ಟು ಯೋಜನೆ ಮೊತ್ತ 9230 ಕೋಟಿಗಳಲ್ಲಿ ನೀರು ಸರಬರಾಜು ಜಲಮಂಡಳ ರಕ್ಷಣೆಯಿಂದ ಪುನಶ್ಚೇತನ ಮತ್ತಿತರ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು. ಈ ಯೋಜನೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 2023-24 ಸಾಲಿನಲ್ಲಿ 185 ನಗರ ಮತ್ತು ಪಟ್ಟಣಗಳಲ್ಲಿ 6880 ಕೋಟಿ ವೆಚ್ಚದಲ್ಲಿ ಸುಮಾರು 7,21,000 ನಳ ಸಂಪರ್ಕ ಕಲ್ಪಿಸಲಾಗುವುದು. ರಾಜ್ಯದಲ್ಲಿ 5188 ಪೌರ ನೌಕರರಿಗೆ ಗೃಹ ನಿರ್ಮಾಣಕ್ಕಾಗಿ ಅನುಮೋದನೆ ನೀಡಲಾಗಿದ್ದು ಇದರಲ್ಲಿ 3073 ಮನೆಗಳನ್ನು ಪೂರ್ಣಗೊಂಡಿದೆ. ಪ್ರಸ್ತುತ ವರ್ಷದಲ್ಲಿ ಪೌರ ಆಶ್ರಯ ಯೋಜನೆ 5000 ವಸತಿ ರಹಿತ ಪೌರ ನೌಕರರಿಗೆ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಿಸಲಾಗುವುದು. ಸ್ಮಾರ್ಟ್ ಸಿಟಿ ಅಭಿಯಾನದ ಕರ್ನಾಟಕ ರಾಜ್ಯದಿಂದ 7 ನಗರ ಆಯ್ಕೆಯಾಗಿದ್ದು 5900 ಕೋಟಿ ಅನುದಾನ 7 ನಗರಗಳಲ್ಲಿ ಬಿಡುಗಡೆ ಮಾಡಲಾಗಿದ್ದು 4157 ಕೋಟಿ ಮೊತ್ತದ 506 ಕಾಮಗಾರಿ ಪೂರ್ಣಗೊಳಿಸಲಾಗಿದೆ. ಈ ವರ್ಷದಲ್ಲಿ 3395 ಕೋಟಿ ಮೊತ್ತದ 143 ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು. ರಾಜ್ಯದಲ್ಲಿ 196 ನಗರ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸುಮಾರು 10 ವರ್ಷಗಳಿಂದ ಸಂಗ್ರಹ ಆಗಿರುವ 179 ಲಕ್ಷ ಮೆಟ್ರಿಕ್ ಟನ್ ಲೇಗಸಿ ವೇಸ್ಟ್ ಅನ್ನು 2 ವರ್ಷದಲ್ಲಿ ಅವಧಿಗೆ ತೆರವುಗೊಳಿಸಲು ಯೋಜಿಸಲಾಗಿದೆ. ಇದರಿಂದ ಸುಮಾರು 1180 ಎಕರೆ ಪ್ರದೇಶ ಹಿಂಪಡೆದು ನಗರ ಅರಣ್ಯೀಕರಣ ಉದ್ಯಾನವನ ಮನೋರಂಜನೆ ಜಾಗಗಳನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು. ಬೀದರ್ ಮತ್ತು ರಾಯಚೂರು ನಗರಗಳ ನಗರಸಭೆಗಳನ್ನು ಮಹಾನಗರ ಪಾಲಿಕೆಯಾಗಿ ಉನ್ನತೀಕರಣಿಸುವ ಬಗ್ಗೆ ಮಾನದಂಡಗಳನ್ನು ಪರಿಶೀಲಿಸಲಾಗುವುದು. ಮೈಸೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಹಾವೇರಿ, ಕೋಲಾರ ಮತ್ತು ರಾಮನಗರದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಸಾರ್ವಜನಿಕ ಖಾಸಗಿ ಭವನ ನಿರ್ಮಿಸಲು ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳಿಗೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟನ್ನು ಆಹ್ವಾನಿಸಲಾಗಿದೆ. ಈ ಟೌನ್ಶಿಪ್ಗಳು ನಗರ ಯೋಜನೆ ಹೊಸ ಉದ್ಯಮಗಳು ನೂತನ ಆಯಾಮ ನೀಡಲಿದೆ ಹಾಗೂ ಉತ್ತಮವಾದ ಜೀವನ ಶೈಲಿ ಮತ್ತು ಕೆಲಸದ ವಾತಾವರಣ ಸೃಜಿಸಲಿದೆ. ನಗರ ಮತ್ತು ಪಟ್ಟಣದ ಖಾಲಿ ಇರುವ ಜಾಗವನ್ನು ಗುರುತಿಸಿ ಖ್ಯಾತ ನಟರಾದ ದಿವಂಗತ ಶಂಕರ್ ನಾಗ್ ಅವರ ಹೆಸರಿನಲ್ಲಿ ಟ್ಯಾಕ್ಸಿ ಮತ್ತು ಆಟೋ ನಿಲ್ದಾಣ ನಿರ್ಮಾಣ ಮಾಡಲಾಗುವುದು. ವಿದ್ಯುತ್ ಕ್ಷೇತ್ರದಲ್ಲಿ ಬೆಳಕು ಯೋಜನೆಯಡಿಯಲ್ಲಿ 124 ಕೋಟಿ ವೆಚ್ಚದಲ್ಲಿ 2.35 ಲಕ್ಷ ವಿದ್ಯುತ್ ರಹಿತ ಮಕ್ಕಳಿಗೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ, 24 ಗಂಟೆಯಲ್ಲಿ ವಿದ್ಯುತ್ ಪರಿವರ್ತಕ ಬದಲಾಯಿಸುವ ಕಾರ್ಯಕ್ರಮದಲ್ಲಿ 1.37 ಲಕ್ಷ ವಿಫಲ ಪರಿವರ್ತಕರ ಬದಲಾವಣೆ, 67713 ಹೊಸ ವಿದ್ಯುತ್ ಪರಿವರ್ತಕಗಳ ಅಳವಡಿಕೆ,
ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ 4268 ಕೊಳವೆ ಬಾವಿ ವಿದ್ಯುತ್ ಸಂಪರ್ಕವು ಈ ಸೇರಿ ಹಲವು ಜನಸ್ನೇಹಿ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ 10 ಗಿಗಾವ್ಯಾಟ್ ಸಾಮರ್ಥ್ಯದ ನವೀಕರಣವಾದ ಇಂಧನ ಉತ್ಪಾದನೆ ಗುರಿ ಇದ್ದು ಕರ್ನಾಟಕ ನವೀಕರಣವಾದ ಇಂಧನ ನೀತಿ 2022-27 ಜಾರಿಗೊಳಿಸಲಾಗಿದೆ. ಕಳೆದ ವರ್ಷ ಜಾಗತಿಕ ಬಂಡವಾಳ ಹೂಡಿಕೆಯಲ್ಲಿ ಸಮಾವೇಶದಲ್ಲಿ ಗ್ರೀನ್ ಹೈಡ್ರೋಜನ್ ಒಳಗೊಂಡಂತೆ ನವೀಕರಿಸಬಹುದಾದ ಇಂಧನ ಹೂಡಿಕೆ ಸುಮಾರು 1.68 ಲಕ್ಷ ಕೋಟಿ ಮೌಲ್ಯದ MOUಗಳು ಸಹಿ ಮಾಡಲಾಗಿದೆ.